ಫ್ರೆಂಡ್ಸ್, ತೆಲಂಗಾಣ ರಾಜ್ಯದ ಪೊಲೀಸ್ ಇಲಾಖೆಗೆ ಸೇರಿದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಅದೇ ಪೊಲೀಸ್ ಇಲಾಖೆಗೆ ಸೇರಿದ ಕಾನ್ಸ್ಟೇಬಲ್ ಒಬ್ಬ ಕೊಲೆ ಮಾಡಿದ ಘಟನೆ ಇಡೀ ದೇಶ ಬೆಚ್ಚಿ ಬೀಳುವಂತೆ ಮಾಡಿದೆ. ಜಗದೀಶ್ ಮತ್ತು ಶಕುಂತಲಾ ಇಬ್ಬರು 2009 ಇಸ್ವಿಯಲ್ಲಿ ಕಾನ್ಸ್ಟೇಬಲ್ಗಳಾಗಿ ಪೊಲೀಸ್ ಇಲಾಖೆಗೆ ಸೇರಿಕೊಂಡರು. ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲಾಖೆಯಲ್ಲಿ ಒಳ್ಳೆಯ ಹೆಸರು ಪಡೆದುಕೊಂಡಿದ್ದರು. ಪೊಲೀಸ್ ಕೆಲಸ ಮಾಡುತ್ತಿರುವಾಗಲೇ ಇಬ್ಬರು ಒಬ್ಬರನ್ನೊಬ್ಬರು ಲವ್ ಮಾಡಲು ಶುರು ಮಾಡಿದರು. 2014 ಪೋಷಕರನ್ನು ಒಪ್ಪಿಸಿ ಇಬ್ಬರು ಮದುವೆ ಕೂಡ ಮಾಡಿಕೊಂಡರು. ಜಗದೀಶ್ ಮತ್ತು ಶಕುಂತಲಾಗೆ ಇಬ್ಬರು ಗಂಡು ಮಕ್ಕಳು. ಇವರಿಬ್ಬರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಚ್ಚಂಪೇಟ್ನ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಕೆಲ ವರ್ಷಗಳ ನಂತರ ಇಬ್ಬರು ಹಳೆ ಠಾಣೆಯನ್ನು ಬದಲಾಯಿಸಿ ಮೆಹಬೂಬ್ ನಗರದ ಪೊಲೀಸ್ ಠಾಣೆಗೆ ಶಿಫ್ಟ್ ಆದರು. ಇದೇ ಮೆಹಬೂಬ್ ನಗರ್ ಪೊಲೀಸ್ ಠಾಣೆಯಲ್ಲೇ ಈ ದಂಪತಿಗಳಿಗೆ ಸಮಸ್ಯೆಗಳು ಶುರುವಾಯಿತು. 2019 ಮೆಹಬೂಬ್ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಫ್ತಿಯಾರ್ ಅಹಮದ್ ಕೆಲಸ ಮಾಡುತ್ತಿದ್ದರು. ಆಗ ಶಕುಂತಲಾ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ ಕೇಸ್ಗಳ ಜವಾಬ್ದಾರಿ ತಗೊಂಡಿದ್ದರು. ಕೇಸ್ಗಳ ವಿಚಾರವಾಗಿ ಇಫ್ತಿಯಾರ್ ಮತ್ತು ಶಕುಂತಲಾ ಪರಿಚಯವಾದರು. ಕೇಸ್ ವಿಚಾರಕ್ಕಾಗಿ ಇಬ್ಬರು ಕೋರ್ಟ್ನಲ್ಲಿ ಭೇಟಿಯಾಗುತ್ತಿದ್ದರು. ಆನಂತರ ಕೆಲ ಕೇಸ್ಗಳಿಗಾಗಿ ರೆಗ್ಯುಲರ್ ಆಗಿ ಇಬ್ಬರು ಮೀಟ್ ಮಾಡಲು ಶುರು ಮಾಡಿದರು. ಇನ್ಸ್ಪೆಕ್ಟರ್ ಇಫ್ತಿಯಾರ್ ಶಕುಂತಲಾಳ ಫೋನ್ ನಂಬರ್ ತಗೊಂಡು ಆವಾಗವಾಗ ಮೆಸೇಜ್ ಕಳಿಸ್ತಾ ಇದ್ರು. ಇಷ್ಟೇ ಅಲ್ಲ, ಇಬ್ಬರು ಕಾಲ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಸಮಯ ಮಾತಾಡ್ತಿದ್ರು. ಇಫ್ತಿಯಾರ್ ಬೇರೆ ಠಾಣೆಗೆ ಟ್ರಾನ್ಸ್ಫರ್ ಆಗಿ ಹೋದರೂ ಕೂಡ ಇಬ್ಬರು ಚಾಟಿಂಗ್ ಮಾಡೋದು ಮಾತ್ರ ಬಿಟ್ಟಿರಲಿಲ್ಲ. ಶಕುಂತಲಾ ಮತ್ತು ಇಫ್ತಿಯಾರ್ ಪ್ರತಿದಿನ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಕೊನೆಗೆ ಇವರಿಬ್ಬರ ಮೆಸೇಜ್ಗಳನ್ನು ಶಕುಂತಲಾಳ ಮೊಬೈಲ್ನಲ್ಲಿ ಗಂಡ ಜಗದೀಶ್ ಒಂದು ದಿನ ನೋಡಿಬಿಟ್ಟ. ಹೆಂಡತಿಗೆ ಚೆನ್ನಾಗಿ ಬೈದು ಈ ರೀತಿ ಎಲ್ಲ ಅಲ್ಕ ಕೆಲಸ ಮಾಡಬೇಡ ಅಂತ ವಾರ್ನಿಂಗ್ ಕೂಡ ಮಾಡಿದ್ದ ಜಗದೀಶ್. ಇಷ್ಟೇ ಅಲ್ಲ, ಹಿರಿಯ ಅಧಿಕಾರಿಗಳ ಬಳಿ ತನ್ನ ಹೆಂಡತಿ ಮತ್ತು ಇನ್ಸ್ಪೆಕ್ಟರ್ ನಡುವೆ ಇದ್ದಂತಹ ಅಕ್ರಮ ಸಂಬಂಧದ ವಿಚಾರ ಹೇಳಿ ಇಬ್ಬರಿಗೂ ಬುದ್ಧಿವಾದ ಹೇಳುವಂತೆ ಜಗದೀಶ್ ಮನವಿ ಮಾಡಿಕೊಂಡ. ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮಾನ ಮರ್ಯಾದೆ ಕಳಿಬೇಡಿ, ಗಂಡ ಇದ್ದಾಗ ಇನ್ನೊಬ್ಬನ ಸಹವಾಸ ಯಾಕೆ ಬೇಕು ಅಂತ ಹಿರಿಯ ಅಧಿಕಾರಿಗಳು ಲವರ್ಸ್ ಇಬ್ಬರಿಗೂ ಚೆನ್ನಾಗಿ ಬುದ್ಧಿವಾದ ಹೇಳಿದರು. ಇವತ್ತೇ ನೀವಿಬ್ಬರು ಮಾಡ್ತಿರುವ ಅಸಹ್ಯ ಕೆಲಸನ ಬಿಟ್ಟು ಬಿಡಿ, ಇಲ್ಲಾಂದ್ರೆ ಇಬ್ಬರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ ಅಂತ ಹಿರಿಯ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಬಾರಿ ತನ್ನ ಹೆಂಡತಿ ಸಹವಾಸಕ್ಕೆ ಬರೋದಿಲ್ಲ ಅಂತ ಇಫ್ತಿಯಾರ್ ಕೈಯಲ್ಲಿ ಲಿಖಿತ ಪತ್ರ ಬರೆದುಕೊಡುವಂತೆ ಜಗದೀಶ್ ಹೇಳಿದಾಗ ಆಯಿತು ಅಂತ ಇನ್ಸ್ಪೆಕ್ಟರ್ ಇಫ್ತಿಯಾರ್ ಪತ್ರ ಕೂಡ ಬರೆದುಕೊಟ್ಟ. ಆನಂತರ ಬೇರೆ ಕಾರಣಗಳಿಗಾಗಿ ಕೆಲ ದಿನ ಇಫ್ತಿಯಾರ್ ಸಸ್ಪೆಂಡ್ ಆದರು. ಇಬ್ಬರ ಮಧ್ಯೆ ಯಾವುದೇ ಜಗಳ ಇಲ್ಲದೆ ಇಬ್ಬರು ದೂರ ದೂರ ಆಗಿ ಹೋದರು. ಶಕುಂತಲಾ ಸುದ್ದಿಗೆ ಇಫ್ತಿಯಾರ್ ಕೆಲ ದಿನಗಳು ಬರ್ತಾ ಇರಲಿಲ್ಲ. ಆದರೆ 2022 ಮತ್ತೆ ಇನ್ಸ್ಪೆಕ್ಟರ್ ಆಗಿ ಮೆಹಬೂಬ್ ನಗರ್ಗೆ ರೀಅಪಾಯಿಂಟ್ ಆಗಿದ್ದಾರೆ ಇಫ್ತಿಯಾರ್. ಮತ್ತೆ ಶಕುಂತಲಾ ಮತ್ತು ಇಫ್ತಿಯಾರ್ ನಡುವೆ ಪ್ರೀತಿ ಶುರುವಾಯಿತು. ಒಂದೇ ಸಿಟಿಯಲ್ಲಿ ಜಗದೀಶ್, ಶಕುಂತಲಾ ಮತ್ತು ಇಫ್ತಿಯಾರ್ ಬೇರೆ ಬೇರೆ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. 2 ಹೊಸ ಸಿಮ್ ಕಾರ್ಡ್ ತಗೊಂಡ ಇಫ್ತಿಯಾರ್ ಈ ಹೊಸ ನಂಬರ್ಗಳಿಂದ ಶಕುಂತಲಾ ಜೊತೆ ಮತ್ತೆ ಚಾಟಿಂಗ್ ಮತ್ತು ಕಾಲಿಂಗ್ ಮಾಡಲು ಶುರು ಮಾಡಿದ. ಮತ್ತೊಂದು ಕಡೆಯಿಂದ ಇಫ್ತಿಯಾರ್ ಫೋನ್ ಕಾಲ್ ಮತ್ತು ಮೆಸೇಜ್ಗಳಿಗೆ ಶಕುಂತಲಾ ರಿಪ್ಲೈ ಮಾಡುತ್ತಿದ್ದಳು. ಗಂಡ ಜಗದೀಶ್ ಡ್ಯೂಟಿಗೆ ಹೋಗ್ತಾ ಇದ್ದ ಹಾಗೆ ಇಬ್ಬರು MBS ಗ್ರೌಂಡ್ನಲ್ಲಿ ಮೀಟ್ ಮಾಡುತ್ತಿದ್ದರು. ಜಗದೀಶ್ಗೆ ಈ ವಿಚಾರ ಕೂಡ ಗೊತ್ತಾಗಿ ಆ ಜಾಗದ ಮೇಲೂ ಜಗದೀಶ್ ನಿಗಾ ಇಡಲು ಶುರು ಮಾಡಿದ್ದ. ಒಂದು ದಿನ March 9, 2023 ರೆಡ್ ಆ್ಯಂಡ್ ಆಗಿ ಗ್ರೌಂಡ್ನಲ್ಲಿ ಲವರ್ಸ್ಗಳಿಬ್ಬರು ಮಾತಾಡುತ್ತಿದ್ದಾಗ ಹಿಡಿದು ಇಬ್ಬರಿಗೂ ಜಗದೀಶ್ ಚೆನ್ನಾಗಿ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ತಾನು ಇನ್ಸ್ಪೆಕ್ಟರ್ಗೆ ಹೊಡೆಯೋದನ್ನು ಇನ್ನೊಬ್ಬನ ಕೈಲಿ ವಿಡಿಯೋ ಕೂಡ ಮಾಡಿಸಿದ್ದಾನೆ. ಇನ್ನೊಂದು ಬಾರಿ ಇಬ್ಬರು ಭೇಟಿಯಾದರೆ ಆಗ ಕೊಡೋ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ನನ್ನ ಹತ್ರ ಸಾಕ್ಷಿ ಕೂಡ ಇದೆ, ಎಲ್ಲವನ್ನು ಹಿರಿಯ ಅಧಿಕಾರಿಗಳಿಗೆ ತೋರಿಸ್ತೀನಿ ಅಂತ ಜಗದೀಶ್ ವಾರ್ನ್ ಮಾಡಿದಾಗ ಮಾನ ಮರ್ಯಾದೆಗೆ ಅಂಜಿ ಇನ್ಸ್ಪೆಕ್ಟರ್ ಇಫ್ತಿಯಾರ್ ಅಲ್ಲಿಂದ ಹೊರಟು ಹೋದ. ಆದರೆ ಒಬ್ಬ ಇನ್ಸ್ಪೆಕ್ಟರ್ಗೆ ಒಬ್ಬ ಕಾನ್ಸ್ಟೇಬಲ್ ಹೊಡೆದ ಎಂಬ ಸತ್ಯನ ಅರಗಿಸಿಕೊಳ್ಳಲು ಇಫ್ತಿಯಾರ್ಗೆ ಆಗಲಿಲ್ಲ. ಏನೇ ಆದರೂ ಶಕುಂತಲಾನ ಇಫ್ತಿಯಾರ್ ಬಿಡಲು ಸಿದ್ಧ ಇರಲಿಲ್ಲ. ಶಕುಂತಲಾಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಿದ್ದ. ಶಕುಂತಲಾ ಕೂಡ ಬೇಡ, ಇದೆಲ್ಲ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿದರೂ ಇಫ್ತಿಯಾರ್ ಕೇಳಲಿಲ್ಲ. ಶಕುಂತಲಾ ಡ್ಯೂಟಿಗೆ ಹೋಗ್ತಾ ಇದ್ರೆ ಇಫ್ತಿಯಾರ್ ಜೀಪ್ನಲ್ಲಿ ಆಕೆನೇ ಫಾಲೋ ಮಾಡ್ತಿದ್ದ. ಈ ವಿಷಯ ಜಗದೀಶ್ಗೆ ಗೊತ್ತಾಗಿ ಮತ್ತೆ ಇನ್ಸ್ಪೆಕ್ಟರ್ ಮೇಲೆ ಗಮನ ಇಡಲು ಶುರು ಮಾಡಿದ್ದ. ತನ್ನ ಮನೆಯಲ್ಲಿ 10 ಕೆಲಸ ಮಾಡ್ತಿದ್ದ ಕೃಷ್ಣ ಎಂಬ ಯುವಕನಿಗೆ ಆ ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದರೆ ಅಥವಾ ನಮ್ಮ ಏರಿಯಾಗೆ ಬಂದರೆ ತನಗೆ ಹೇಳಬೇಕು ಅಂತ ಜಗದೀಶ್ ಸೂಚನೆ ಕೊಟ್ಟಿದ್ದ. ಜಗದೀಶ್ ಏನು ಹೇಳಿದ್ರು ಕೃಷ್ಣ ಕೇಳ್ತಾ ಇದ್ದ. ಮನೆಗೆ ಯಾರಾದರೂ ಬರ್ತಿದ್ದಾರಾ ಅಂತ ಕೃಷ್ಣ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದ. November 1, 2023 ಕಾನ್ಸ್ಟೇಬಲ್ ಜಗದೀಶ್ ನೈಟ್ ಡ್ಯೂಟಿ ಮಾಡ್ತಿದ್ದ. ಇದನ್ನು ಫೋಟೋ ತೆಗೆದು ಶಕುಂತಲಾಗೆ ಕಳಿಸಿದ ಇನ್ಸ್ಪೆಕ್ಟರ್ ಇಫ್ತಿಯಾರ್, ನಿನ್ನ ಗಂಡ ಡ್ಯೂಟಿ ಮಾಡ್ತಿದ್ದಾನೆ, ನಾನು ಈಗ ನಿಮ್ಮ ಮನೆಗೆ ಬರ್ತೀನಿ ಅಂತ ಇಫ್ತಿಯಾರ್ ಕಾಲ್ ಮಾಡಿ ಹೇಳಿದ್ದಾನೆ. ಬೇಡ ಈಗ ಬರಬೇಡಿ ಅಂತ ಶಕುಂತಲಾ ಹೇಳಿದ್ದಾಳೆ. ಆದರೂ ಕೇಳದೆ ಕಾರ್ನ ಜಗದೀಶ್ ಮನೆಯಿಂದ ಸ್ವಲ್ಪ ದೂರ ಪಾರ್ಕಿಂಗ್ ಮಾಡಿ ನಡೆದುಕೊಂಡೇ ಜಗದೀಶ್ ಮನೆಗೆ ಇಫ್ತಿಯಾರ್ ಬಂದಿದ್ದಾನೆ. ಬೇಡ ಸರ್, ಕೃಷ್ಣ ಇದ್ದಾನೆ, ಇಲ್ಲಿಂದ ಹೋಗಿ ಅಂತ ಶಕುಂತಲಾ ಹೇಳಿದ್ರು. ಇನ್ಸ್ಪೆಕ್ಟರ್
ಕೇಳಲಿಲ್ಲ. ಜಗದೀಶ್ ಮನೆಗೆ ಇಫ್ತಿಯಾರ್ ಬಂದೇ ಬಿಟ್ಟ. ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ದನ್ನು ನೋಡಿದ ಕೃಷ್ಣ ತಕ್ಷಣ ಜಗದೀಶ್ಗೆ ಫೋನ್ ಮಾಡಿ ಹೇಳಿದ್ದಾನೆ. 10 ನಿಮಿಷಕ್ಕೆ ಡ್ಯೂಟಿ ಬಿಟ್ಟು ಜಗದೀಶ್ ಮನೆಗೆ ಬಂದ. ಡೋರ್ನ ಜೋರಾಗಿ ಓದಿದ್ದರಿಂದ ವಿಧಿಯಿಲ್ಲದೆ ಶಕುಂತಲಾ ಮನೆಯ ಬಾಗಿಲನ್ನು ತೆಗೆದಿದ್ದಾಳೆ. ಜಗದೀಶ್ ಇಫ್ತಿಯಾರ್ ಮೇಲೆ ಎಗರಿ ಬಿದ್ದ. ವಿಪರೀತವಾಗಿ ಜಗದೀಶ್ ಮತ್ತು ಕೃಷ್ಣ ಇಬ್ಬರು ಸೇರಿಕೊಂಡು ರಕ್ತ ಬರುವಂತೆ ಇನ್ಸ್ಪೆಕ್ಟರ್ಗೆ ಹೊಡೆದರು. ನಂತರ ಕಾರ್ ಬಳಿ ಎಳ್ಕೊಂಡೋಗಿ ಮಧ್ಯದ ಸೀಟ್ನಲ್ಲಿ ಆತನನ್ನು ಕೂರಿಸಿದ್ದಾರೆ. ಬಿದ್ದ ಏಟುಗಳಿಗೆ ಇಫ್ತಿಯಾರ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದ. ಕಾರ್ ಬಳಿ ಇದ್ದ ಜಗದೀಶ್ ತನ್ನ ಸಹಾಯಕ ಕೃಷ್ಣನಿಗೆ ಎಲ್ಲಾದರೂ ಖಾಲಿ ಜಾಗ ಇದೆ, ಹತ್ತಿರದಲ್ಲಿ ನೋಡಿಕೊಂಡು ಬಾ ಅಂತ ಹೇಳಿದ್ದಾನೆ. ಆಮೇಲೆ ರಸ್ತೆಗೆ ಹೋಗಿ ಒಂದು ಫೋಟೋ ತಗೊಂಡು ತಾನಿನ್ನು ಡ್ಯೂಟಿಯಲ್ಲೇ ಇದ್ದೀನಿ ಅಂತ ಪೊಲೀಸ್ ವಾಟ್ಸಪ್ ಗ್ರೂಪ್ಗೆ ಜಗದೀಶ್ ಕಳಿಸಿದ್ದಾನೆ. ಈ ಫೋಟೋ ನೋಡಿ ಜಗದೀಶ್ ಡ್ಯೂಟಿಯಲ್ಲೇ ಇದ್ದಾನೆ ಅಂತ ಅಂದುಕೊಂಡಿದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಇನ್ನು ಖಾಲಿ ಜಾಗದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಇಬ್ಬರು ಮನೆಗೆ ಹೋಗಿದ್ದಾರೆ. ನಂತರ ಇಬ್ಬರು ಬೆಳಗಿನ ಜಾವ 3 ಗಂಟೆಗೆ ಕಾರ್ ಬಳಿ ಬಂದು ನೋಡಿದ್ದಾರೆ. ಇಫ್ತಿಯಾರ್ ರಕ್ತದ ಮಡುವಿನಲ್ಲಿ ಜ್ಞಾನ ತಪ್ಪಿ ನಿದ್ರೆಗೆ ಜಾರಿದ್ದ. ಮತ್ತೆ ಇಫ್ತಿಯಾರ್ನ ಕಾರಿಂದ ಕೆಳಗಿಳಿಸಿ ಒಂದು ದೊಡ್ಡ ಸೈಜ್ ಕಲ್ಲನ್ನು ಇಫ್ತಿಯಾರ್ ತಲೆ ಮೇಲೆ ಇಬ್ಬರು ಸೇರಿಕೊಂಡು ಹಾಕಿದ್ದಾರೆ. ಆಮೇಲೆ ಚೂಪಾದ ಚಾಕು ತೆಗೆದು ಇಫ್ತಿಯಾರ್ ಕುತ್ತಿಗೆ ಮತ್ತು ಮರ್ಮಾಂಗವನ್ನು ಜಗದೀಶ್ ಕತ್ತರಿಸಿದ್ದಾನೆ. ಇನ್ಸ್ಪೆಕ್ಟರ್ ಹಾಕಿದ್ದ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಗುರುತು ಸಿಗದಂತೆ ಮಾಡಿದರು. ಇನ್ನು ಸತ್ತುವದ ಅಂತ ಖಾತರಿಯಾದ ಬಳಿಕ ಜಗದೀಶ್ ಕೃಷ್ಣ ಕತ್ತಿನ ಅಲ್ಲೇ ಬಿಸಾಡಿ ಮನೆಗೆ ಬಂದಿದ್ದಾರೆ. ಇನ್ಸ್ಪೆಕ್ಟರ್ ಉಡುಪುಗಳಿಗೆ ಬೆಂಕಿ ಹಚ್ಚಿದರು. ಮನೆಯಲ್ಲಿ ಬಿದ್ದಿದ್ದ ರಕ್ತದ ಕಲೆಗಳನ್ನು ಒರೆಸಿ ನೀಟಾಗಿ ಕ್ಲೀನ್ ಮಾಡಿದರು. ಇನ್ಸ್ಪೆಕ್ಟರ್ ಟೀಶರ್ಟ್ ಇನ್ನು ಮನೆಯಲ್ಲೇ ಇತ್ತು, ಅದನ್ನು ಮಾಡಿ ಮೇಲೆ ಎಸೆದಳು ಶಕುಂತಲಾ. ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತು ವಿಶ್ರಾಂತಿ ಪಡೆದ ಜಗದೀಶ್ ಆಮೇಲೆ ಡ್ಯೂಟಿಗೆ ಹೋಗಿದ್ದಾನೆ. ಗಂಡ ಮಾಡಿದ ಕೆಲಸಕ್ಕೆ ಶಕುಂತಲಾ ಗಾಬರಿಯಾಗಿದ್ದಳು. ಏನು ಮಾಡೋದು ಅಂತ ಗೊತ್ತಾಗದೆ ತನ್ನ ಅಣ್ಣನಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ನ ನನ್ನ ಗಂಡ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ ಅಂತ ಶಕುಂತಲಾ ಹೇಳಿದ್ದಾಳೆ. ಈಗ ಏನು ಮಾಡೋಕ್ಕೆ ಆಗಲ್ಲ, ಈಗಲೇ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ಹೇಳು, ಆತ ಬದುಕಿದ್ರೆ ನಿಮಗೆ ಒಳ್ಳೆಯದು ಅಂತ ಅಣ್ಣ ತಂಗಿ ಶಕುಂತಲಾಗೆ ಸಲಹೆ ಕೊಟ್ಟಿದ್ದಾನೆ. ಶಕುಂತಲಾ ತಕ್ಷಣ SPಗೆ ಫೋನ್ ಮಾಡಿ ಅಲ್ಲೇ ವಿಚಾರ ಹೇಳಿದ್ದಾಳೆ. ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಆಗಿತ್ತು. ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಿದ್ದ ವಂಶಿ ಎಂಬ ವ್ಯಕ್ತಿ ಆ ಕಾರ್ನ ನೋಡಿದ್ದಾನೆ. ಕಾರಿನೊಳಗೆ ನಗ್ನವಾಗಿ ಸತ್ತು ಬಿದ್ದಿದ್ದ ವ್ಯಕ್ತಿನ ನೋಡಿ ಪೊಲೀಸರಿಗೆ ಫೋನ್ ಮೂಲಕ ವಂಶಿ ವಿಷಯ ತಲುಪಿಸಿದ್ದಾನೆ. ತಕ್ಷಣ ಸ್ಥಳಕ್ಕೆ ಬಂದು ನೋಡಿದ್ರೆ ಇನ್ನೂ ಇಫ್ತಿಯಾರ್ ಪ್ರಾಣ ಹೋಗಿರಲಿಲ್ಲ. ಸ್ಥಳೀಯ ಆಸ್ಪತ್ರೆಗೆ ಪೊಲೀಸರು ಇಫ್ತಿಯಾರ್ನ ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ. ಆದರೆ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಆಮೇಲೆ ಬೇರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡಿ 7 ನವೆಂಬರ್ ಬೆಳಗ್ಗೆ 10:10 ಸರಿಯಾಗಿ ಇನ್ಸ್ಪೆಕ್ಟರ್ ಇಫ್ತಿಯಾರ್ ಸತ್ತು ಹೋದ. ಅಷ್ಟೊತ್ತಿಗಾಗಲೇ ಎಸ್ಕೇಪ್ ಆಗಿದ್ದ ಕಾನ್ಸ್ಟೇಬಲ್ ದಂಪತಿಗಳಿಬ್ಬರನ್ನು ಪೊಲೀಸರು ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿದ್ದರು. ಸಹಾಯಕ ಕೃಷ್ಣ ಪೊಲೀಸರಿಗೆ ಸಿಗಲಿಲ್ಲ. ಎಸ್ಕೇಪ್ ಆಗಿದ್ದ, ತನ್ನ ಹೆಂಡತಿ ತಂಟೆಗೆ ಬರಬೇಡ ಅಂತ ಎಷ್ಟು ಬಾರಿ ಹೇಳಿದರೂ ಇನ್ಸ್ಪೆಕ್ಟರ್ ಇಫ್ತಿಯಾರ್ ಕೇಳಲಿಲ್ಲ. ಹಿರಿಯ ಅಧಿಕಾರಿಗಳ ಬಳಿ ಇಳಿಸಿದರೂ ಇನ್ಸ್ಪೆಕ್ಟರ್ ಕೇಳಲಿಲ್ಲ. ನಮಗೆ 2 ಮಕ್ಕಳಿದ್ದಾರೆ, ಒಡೆದು ಬೆದರಿಸಿ ಹೇಳಿದರೂ ಅವನು ನನ್ನ ಹೆಂಡತಿನ ಬಿಡಲಿಲ್ಲ. ಇನ್ನು ತಾಳ್ಮೆ ಮಿತಿ ಮೀರಿ ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲು ಇಫ್ತಿಯಾರ್ನ ಕೊಲೆ ಮಾಡಿದೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಜಗದೀಶ್ ತಪ್ಪು ಒಪ್ಪಿಕೊಂಡಿದ್ದಾನೆ. ಇಬ್ಬರನ್ನು ಜೈಲಿಗೆ ಕಳಿಸಿದರು ಪೊಲೀಸರು. ಪಾಪ ಜಗದೀಶ್ ಶಕುಂತಲಾರ 2 ಮಕ್ಕಳು ತಂದೆ ತಾಯಿ ಜೈಲಿಗೆ ಹೋಗಿದ್ದರಿಂದ ಅನಾಥರಾಗಿದ್ದಾರೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಇಫ್ತಿಯಾರ್ ಕುಟುಂಬ ಕೂಡ ಬೀದಿಗೆ ಬಿತ್ತು. ಸ್ನೇಹಿತರೆ, ಅಕ್ರಮ ಸಂಬಂಧ ಒಳ್ಳೆಯದಲ್ಲ ಅಂತ ಈ ಕೊಲೆ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಅಕ್ರಮ ಸಂಬಂಧ ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ.